ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸರ್ಕಾರ ಬಿದ್ರೆ ಬೀಳಲಿ, ಯಾಕೆ ಹೆದರ್ಬೇಕು? ಆದಷ್ಟು ಬೇಗ ಜಾತಿ ಗಣತಿ ಜಾರಿ ಮಾಡಬೇಕು ಅಂತ ಬಿಕೆ ಹರಿಪ್ರಸಾದ್ ಆಗ್ರಹ. ನಮ್ಮ ಸರ್ಕಾರ ಬಂದಿರೋದು ಅಧಿಕಾರ ಅನುಭವಿಸುವುದಕ್ಕಲ್ಲ ಅಂತಾನು ಸಂದೇಶ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಜಾತಿ ಗಣತಿ ಜಟಾಪಟಿ. ಕಾಂಗ್ರೆಸ್ ನಾಯಕರಲ್ಲಿ ಪರವಿರೋಧದ ಚರ್ಚೆ. ಜಾತಿ ಗಣತಿ ಜಾರಿಗೆ ಡಿಕೆ ಸುರೇಶ್ ವಿರೋಧ. ಪ್ರಣಾಳಿಕೆ ನೋಡಿ ಮಾತನಾಡಲಿ ಅಂತ ಹರಿಪ್ರಸಾದ್ ಕೌಂಟರ್. ಹಿಂದಿನ ಅಧಿಕಾರ ಅವಧಿಯಲ್ಲಿ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡಿಸಿದ್ರು, ಈಗ ಅವರ ಅವಧಿಯಲ್ಲಿ ಯಾಕೆ ಅನುಷ್ಠಾನಕ್ಕೆ ತರ್ತಿಲ್ಲ ಅಂತ ವಿಜಯೇಂದ್ರ ಪ್ರಶ್ನೆ. ಜಾತಿ ಗಣತಿಗೆ ಬಿಜೆಪಿ ವಿರೋಧ ಇಲ್ಲ ಅಂತಾನು ಸ್ಪಷ್ಟನೆ. ಸಿಎಂ ಆಗಿ 14 ತಿಂಗಳಲ್ಲಿ ನಾನೇನೇನು ಕೆಲಸ ಮಾಡಿದ್ದೇನೆ, 15 ತಿಂಗಳಲ್ಲಿ ಸಿದ್ದರಾಮಯ್ಯ ಏನ್ ಕೆಲಸ ಮಾಡಿದ್ದಾರೆ ಎಲ್ಲದರ ಬಗ್ಗೆಯೂ ಚರ್ಚೆಯಾಗಲಿ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂದಿದ್ದ ಸಿಎಂಗೆ HDK ಬಹಿರಂಗ ಸವಾಲ್. ಮದುವೆಯಾಗಿದ್ದ ಯುವತಿಯ ಲವ್ ಇಶ್ಕ್ ಪ್ಯಾರ್ ಆಸಿಡ್ ಕಹಾನಿ. ಪ್ರಿಯಕರನ ಮೇಲೆಯೇ ಆಸಿಡ್ ಎರಚಿದ ಪ್ರಿಯತಮೆ. ಉತ್ತರ ಪ್ರದೇಶದ ಅಲಿಘಡ್ನಲ್ಲಿ ನಡೆದ ಘಟನೆಯಲ್ಲಿ ಹಲವು ಅನುಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.